ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಅಕ್ಷಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ದೇವದ ಗಿಡದ ಬಗ್ಗೆ ತಿಳಿಯೋಣ. ಈ ಗಿಡ ಮನೆ ಮುಂದೆ ಇದ್ದರೆ ಏನೆಲ್ಲ ಪ್ರಯೋಜನ, ಹಾಗೆ ಈ ಗಿಡದ ದೇವತಾ ವೃಕ್ಷವಾಗಲು ಹಿಂದೆ ಇರುವ ಅಸಲಿ ರಹಸ್ಯವಾದರೂ ಏನು, ಈ ಎಲ್ಲ ವಿಷಯ ತಿಳಿಯುವ ಮುನ್ನ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಮೊದಲು ನಾವು ಆಶ್ಚರ್ಯ ಪಡುವ ಈ ಗಿಡದ ಹೂವಿನಿಂದ ಆಗುವ ಪ್ರಯೋಜನವನ್ನು ತಿಳಿಯೋಣ. ಸ್ನೇಹಿತರೆ, ಪಾರಿಜಾತ ಹೂ ಇದರ ಹೆಸರನ್ನು ಕೇಳಿರಬಹುದು, ಹಾಗೆ ನೋಡಿರಬಹುದು. ಇದು ಒಂದು ಚಿಕ್ಕ ಹೂ, ಬಿಳಿ ಬಣ್ಣವನ್ನು ಹೊಂದಿದೆ. ಹೂವಿನ ಮಧ್ಯೆ ಹಾಗೂ ತೊಟ್ಟು ಹಳದಿ ಬಣ್ಣವನ್ನು ಹೊಂದಿರುವ ತುಂಬಾ ಸುವಾಸನೆಯ ಭರಿತವಾದ ಹೂ. ಈ ಹೂವು ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಈ ಹೂವು ರಾತ್ರಿಯಲ್ಲಿ ಹರಡುತ್ತದೆ ಹಾಗೂ ಗಟ್ಟಿಯಾಗಿ ನಿಲ್ಲದ ಹೂವು. ಒಂದು ಸಣ್ಣ ಗಾಳಿ ಬಂದರೂ ಈ ಹೂವು ಗಿಡದಿಂದ ಉದುರು ಹೋಗುತ್ತದೆ, ಹಾಗೆ ಬೇಗ ಬಾಳಿ ಕೂಡ ಹೋಗುತ್ತದೆ. ಇಂದಿನ ಕಾಲದಲ್ಲಿ ಜನರು ಪಾರಿಜಾತ ಹೂವಿನ ಮಧ್ಯೆ ಹಾಗೂ ತೊಟ್ಟಿನಲ್ಲಿರುವ ಹಳದಿ ಬಣ್ಣವನ್ನು ಬಳಸಿಕೊಂಡು ಕಾವಿ ಬಟ್ಟೆಯನ್ನು ತಯಾರು ಮಾಡುತ್ತಿದ್ದರು. ಏಕೆಂದರೆ ಈ ಹಳದಿ ಬಣ್ಣವು ತಿಳುವಳಿಕೆ, ಜ್ಞಾನದ ಸಂಕೇತವಾಗಿದೆ. ಜೊತೆಗೆ ಇದು ರಾತ್ರಿಯಲ್ಲಿ ಹರಳಲು ಹಾಗೂ ಇದಕ್ಕೆ ಪಾರಿಜಾತ ಎಂದು ಹೆಸರು ಬರಲು ಕಾರಣವಿದೆ. ಇಂದಿನ ಕಾಲದ ಪುರಾಣ ಕಥೆಗಳಲ್ಲಿ ಇರುವ ಪ್ರಕಾರ ಪಾರಿಜಾತ ಎಂಬ ಹೆಸರು ಹೇಗೆ ಬಂತು, ಬರಲು ಕಾರಣವೇನು ತಿಳಿಯೋಣ ಬನ್ನಿ. ಪಾರಿಜಾತ ಎಂಬ ಹೆಸರು ಹೊಂದಿರುವ ಒಬ್ಬ ಸುಂದರವಾದ ಹುಡುಗಿ ಇದ್ದಳು. ಅವಳು ಸೂರ್ಯನನ್ನು ತುಂಬಾ ಇಷ್ಟಪಡುತ್ತಿದ್ದಳು. ಆದರೆ ಸೂರ್ಯ ಇವಳನ್ನು ಪ್ರೀತಿಸದೆ ನಿರಾಕರಿಸಿಬಿಟ್ಟ. ಅದನ್ನು ಸಹಿಸಲು ಆಗದೆ ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ನಂತರ ಅವಳ ದೇಹವನ್ನು ಬೆಂಕಿಯಲ್ಲಿ ಸುಟ್ಟು ಬಿಟ್ಟರು. ಅವಳ ದೇಹ ಸುಟ್ಟು ಬೂದಿಯಾಯಿತು. ಆ ಬೂದಿಯಿಂದಲೇ ಪಾರಿಜಾತ ಎಂಬ ಸುಂದರ ಗಿಡ ಬೆಳೆಯಿತು. ಅದಕ್ಕಾಗಿಯೇ ಈ ಗಿಡಕ್ಕೆ ಸೂರ್ಯನ ಕಿರಣಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ. ಹಾಗಾಗಿಯೇ ಪಾರಿಜಾತ ಹೂ ಬೆಳಗ್ಗೆ ಬೇಗ ಅರಳಿ ಸೂರ್ಯ ಹುಟ್ಟುವ ಒಳಗೆ ಉದುರಿ ಹೋಗುತ್ತದೆ. ಪಾರಿಜಾತ ಗಿಡ ಹಾಗೂ ಹೂವಿನಿಂದ ಆಗುವ ಲಾಭಗಳನ್ನು ತಿಳಿಯೋಣ ಬನ್ನಿ. ಪಾರಿಜಾತ ಕೇವಲ ಒಂದು ಹೂವಲ್ಲ, ಇದು ಒಂದು ಔಷಧಿಯ ಗಿಡ ಎಂದು ಹೇಳಬಹುದು. ಈ ಹೂವುಗಳಿಂದ ಸುಗಂಧ ದ್ರವ್ಯವನ್ನು ತಯಾರು ಮಾಡುತ್ತಾರೆ. ಪಾರಿಜಾತ ಮರದ ತೊಗಟೆಯಿಂದ ಟಾನಿಕ್ ಅನ್ನು ತಯಾರಿಸುತ್ತಾರೆ. ಪಾರಿಜಾತ ಎಲೆಗಳಿಂದ ರಸವನ್ನು ತೆಗೆದು ಜಾಂಡಿಸ್ ಹಾಗೂ ಮಲಬದ್ಧತೆಯ ಸಮಸ್ಯೆಗಳಿಗೆ ಮದ್ದಾಗಿ ಉಪಯೋಗಿಸುತ್ತಾರೆ. ಪಾರಿಜಾತ ಗಿಡಗಳಲ್ಲಿರುವ ಬೀಜಗಳನ್ನು ತೆಗೆದು ಪುಡಿ ಮಾಡಿ ಜೀರ್ಣಾಂಗ ಸಮಸ್ಯೆಗೆ ಔಷಧಿಯಾಗಿ ನೀಡುತ್ತಾರೆ. ಪಾರಿಜಾತದ ಹೂವಿನಿಂದ ಕಷಾಯವನ್ನು ತಯಾರಿಸಿ ಕೀಲು ನೋವು, ತಲೆನೋವು, ಜ್ವರ, ಮೂಲವ್ಯಾಧಿ ಸಮಸ್ಯೆಗಳಿಗೆ ಆಯುರ್ವೇದ ಔಷಧಿಯಾಗಿ ನೀಡುತ್ತಾರೆ. ಈ ಗಿಡದ ಎಲೆಗಳನ್ನು ಚೆನ್ನಾಗಿ ಅರೆದು ಅದನ್ನು ಗಾಯವಾಗಿರುವ ಜಾಗಕ್ಕೆ, ಮೂಳೆ ಮುರಿದಿರುವ ಜಾಗಕ್ಕೆ, ಊದಿಕೊಂಡಿರುವ ಜಾಗಕ್ಕೆ ಹಚ್ಚುತ್ತಾ ಬಂದರೆ ಎಲ್ಲಾ ಸಮಸ್ಯೆಗಳು ಗುಣವಾಗುತ್ತವೆ. ಪಾರಿಜಾತ ಗಿಡದ ತೊಗಟೆಯನ್ನು ಪುಡಿ ಮಾಡಿ ಕೆಮ್ಮಿಗೆ ಔಷಧಿಯಾಗಿ ಉಪಯೋಗಿಸುತ್ತಾರೆ. ಇದರ ಎಲೆಗಳಿಂದ ಕಷಾಯವನ್ನು ತಯಾರಿಸಿಕೊಂಡು ಸೇವಿಸುವುದರಿಂದ ಲಿವರ್ ವೈಫಲ್ಯತೆ ಸಮಸ್ಯೆ ದೂರವಾಗುತ್ತದೆ. ಪಾರಿಜಾತ ಮರ ಯಾರ ಮನೆ ಮುಂದೆ ಇರುತ್ತದೋ ಅವರ ಮನೆಯೆಲ್ಲ ಅದರ ಸುವಾಸನೆಯಿಂದ ಆವರಿಸುತ್ತದೆ ಹಾಗೂ ಇದರ ಸುವಾಸನೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮನಸ್ಸು ಮನೆಯ ಅಂಗಳ ಯಾವಾಗಲೂ ಶಾಂತವಾಗಿರುತ್ತದೆ. ಹೆಚ್ಚು ಕೋಪ ಉದ್ವೇಗ ಇರುವವರು ಈ ಪಾರಿಜಾತದ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ ಈ ಪಾರಿಜಾತ ಗಿಡದಿಂದ ಆಗುವ ಅನುಕೂಲಗಳು. ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ಮಾಹಿತಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.